ಸವಾಲ್ಗಳಿಲ್ಲ. ಪ್ರತಿದಿನ ಕೂಡ ಎಲ್ಲರ ಹೃದಯದಲ್ಲಿ ಪುಷ್ಪಾರ್ಪಣೆ ಮಾಡ್ತಾ ಇದ್ದಾರೆ. ಪುಷ್ಪ ಕೃಷಿಯ ಮುಖೇನ 113ನೇ ವರ್ಷದ ಈ ಹುಟ್ಟುವಾಗ ಮತ್ತಷ್ಟು ನೆಡ್ತಾ ಇದೆ. ಫೋಟೋನೇ ಕಾಣಲ್ಲ ಅವರು, ಅವ್ರು ಕಾಣಲ್ಲ ಸರ್. ಒಂದಷ್ಟು ಜನ ಪ್ರಭಾವಿ ವ್ಯಕ್ತಿಗಳಲ್ಲಿ ವಿಶ್ವದಲ್ಲಿ ಯಾಕೆ ಕ್ಲೀನ್ ಮಾಡ್ತೀರಿ ಬಿಡ್ರಿ ಅಲ್ಲ ಹೂವು ಇದೆ. ನಮ್ಮ ಭಾರತದಿಂದ ಆಯ್ಕೆ ಮಾಡಿದಂತ ಆದರ್ಶ ಮಹಿಳೆ ನಮ್ಮ ಸಾಲ್ಮರದ ತಿಮ್ಮಕ್ಕ ಅನ್ನೋದು ಒಂದು ವಿಶೇಷ. ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸರ್ ಸ್ವಲ್ಪ ಸೈಡ್ ನಿಮ್ಮೆಲ್ಲರ ಗಮನಕ್ಕೆ ಸಸ್ಯಗಳ ಜೀವಿತಾವಧಿಯ ಬೆಲೆ ಎಷ್ಟಂತ 1,75,00,000 ರು ಅಂದ್ರೆ ಸಾವಿರದ ಕೊಡಿ ಸರ್, ಕೊಡಿ ಸರ್, ಬಿಡಿ ಸರ್, ಸ್ವಲ್ಪ ಸೈಡ್ ಬನ್ನಿ. ಎಷ್ಟು ಅಭಿಮಾನದಿಂದ ಕೆಲವರು ತುಂಬ ಬಗ್ಗೆ ಬರೀತಾರೆ ಅಂತ ಹೇಳಿದ್ರೆ ಅವರನ್ನು ತೋರಿಸಿದ್ರೆ ಅಭಿಮಾನ ಓಡಾಡ್ತಾ ಇರ್ರಿ ನೀವು, ಆ ಕಡೆ ಓಡಾಡ್ತಾ ಇರ್ರಿ. ಪರಿಸರ ರಾಯಭಾರಿಯನ್ನಾಗಿಸಿರೋದು ಎಷ್ಟು ಸೂಕ್ತ ಅಂದ್ರೆ ಮತ್ತೆ ಆ ಪದವಿಗೆ ಮತ್ತೊಬ್ಬರನ್ನ ನೆನಪಿಸ್ಕೊಳ್ಳಿಕ್ಕೂ ಕಷ್ಟ. ಹಾಗೆ ಯುವ ರಾಯಭಾರಿಯನ್ನಾಗಿ ಈಶ್ವರನ್ನ ನಾವು ನೇಮಕ ಮಾಡೋದಕ್ಕೆ ಗಮನ ಕೊಡ್ತೇವೆ ಅಂತ ಹೇಳಿದ್ದಾರೆ ಈಶ್ವರ ಖಂಡ್ರೆ ಸರ್ ಅವರು. ಸ್ವಾಗತಾರ್ಹವಾದಂತ ತಿಮ್ಮಕ್ಕ ಅವರ ಮೊದಲನೇ ಪುತ್ರನಾಗಿ ಬಂದಿದ್ದಾರೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಪರಮೇಶ್ವರ್ ಸರ್ ಅವರ ಅಂಗಡಿಗಳನ್ನ ಕೇಳೋಣ ಈಗ. ಸರ್ 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 ಒಂದ್ ಸ್ವಲ್ಪ ಬ್ಯಾಕ್ ಬನ್ನಿ, ಬ್ಯಾಕ್ ಬನ್ನಿ, ಬ್ಯಾಕ್ ಬನ್ನಿ ಸರ್, ಈ ಕಡೆ ಬನ್ನಿ.
ಗೃಹ ಸಚಿವರ ಮಾತನ್ನ ಕೇಳಲಿಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಉಮೇಶ್ ಅವರೇ, ದಯವಿಟ್ಟು ಮಧ್ಯ ಕ್ಲಿಯರ್ ಮಾಡಿಸಬೇಕು. ಬೇಗ ವಾಲಂಟಿಯರ್ಸ್ ಬ್ಯಾಕ್ ಸ್ಟೇಜ್ ಅಲ್ಲ ಫ್ರಂಟ್ ಸ್ಟೇಜ್ ಮೇಲೆ ಬೇಗ ಫೋಟೋ ಅಲ್ಲಿ ತಗೋಬಹುದು. ನೀವು ದಯವಿಟ್ಟು ಕ್ಲಿಯರ್ ಮಾಡಿ ಸ್ಟೇಜ್ ಅನ್ನ ಪ್ಲೀಸ್. ಸಮಾಮರ್ಯಾದೆ ಕಾಪಾಡಬೇಕು. ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂತ ತಾಯಿ ಪದ್ಮಶ್ರೀ ನಾಡೋಜ ಶಾಲುಮರದ ತಿಮ್ಮಕ್ಕನವರಿಗೆ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಪ್ರಪ್ರಥಮವಾಗಿ ಸಲ್ಲಿಸುವುದಕ್ಕೆ ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗೂ ನಮಸ್ಕಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಉದ್ಘಾಟನೆಯನ್ನು ಮಾಡಿ ತಮ್ಮ ಅಭಿಮಾನದ ಮಾತುಗಳನ್ನು ಸಾಲುಮರದ ತಿಮ್ಮಕ್ಕನವರಿಗೆ ಸಲ್ಲಿಸಿ ರಾಜ್ಯದ ಅರಣ್ಯ ಸಚಿವರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಮಾಜಿ ಈಶ್ವರ ಖಂಡ್ರೆ ಅವರೇ, ವೇದಿಕೆ ಮೇಲೆ ಬಹಳಷ್ಟು ಜನ ಪುರಸ್ಕೃತರಿದ್ದಾರೆ, ಹೆಸರುಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ಕೂಡ ತಾಯಿಯ ಆಶೀರ್ವಾದ ನಿಮಗೆ ಸಿಕ್ಕಿದೆ ಅಂತೇಳಿ ಭಾವಿಸ್ಕೊಂಡು ಈ ಕಾರ್ಯಕ್ರಮವನ್ನು ಇಷ್ಟೊಂದು ವೈಭವದಿಂದ ಅದ್ದೂರಿಯಾಗಿ ತನ್ನ ತಾಯಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಸಹೋದರ ಉಮೇಶ್ರವರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಸಾಲುಮರದ ತಿಮ್ಮಕ್ಕನವರ ಎಲ್ಲ ಅಭಿಮಾನಿಗಳೇ, ಮಾಧ್ಯಮದ ಸ್ನೇಹಿತರು, ಪ್ರಪ್ರಥಮವಾಗಿ ನಾನು ಉಮೇಶ್ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಒಬ್ಬ ಮಗನಾಗಿ ನಾನು ಸಾಕು ಮಗ ಅಂತ ಹೇಳಿ ಅವನನ್ನು ಹೇಳೋದಿಲ್ಲ, ಆದರೆ ಸಾಲುಮರದ ತಿಮ್ಮಕ್ಕನಿಗೆ ನಿಜವಾದ ಮಗನಾಗಿ ತನ್ನ ಎಲ್ಲ ಸ್ವಾರ್ಥವನ್ನು ಬಿಟ್ಟು ಆ ತಾಯಿಯನ್ನ ಎಲ್ಲ ರೀತಿಯಲ್ಲೂ ಕೂಡ ನೋಡಿಕೊಂಡು ಇವತ್ತು 113 ವರ್ಷಕ್ಕೆ ತಲುಪಿದ್ದಾರೆ. ನಿಜಕ್ಕೂ ಇದೊಂದು ಒಂದು ರೀತಿಯ ನಮ್ಮೆಲ್ಲರಿಗೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರಲ್ಲ ಇನ್ನು ಕೂಡ ಅನ್ನುವಂಥದ್ದು ಅದೇ ಬಹಳ ದೊಡ್ಡ ಗಿಫ್ಟ್ ನಮಗೆಲ್ಲರಿಗೂ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಅವರ ಇತಿಹಾಸದ ಬಗ್ಗೆ, ಅವರ ಜೀವನದ ಬಗ್ಗೆ ಈಗಾಗಲೇ ಉಮೇಶನು ಕೂಡ ಹೇಳಿದ್ದಾನೆ, ಎಲ್ಲರೂ ಮಾತನಾಡಿದ್ದಾರೆ. ಒಂದು ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಬಡ ಕುಟುಂಬದಿಂದ ಹುಟ್ಟಿ ಬೆಳೆದು ಕಷ್ಟದ ಜೀವನವನ್ನ ಅನುಭವಿಸಿಕೊಂಡು 113 ವರ್ಷ ಆದರೂ ಇನ್ನೂ ಕಷ್ಟವನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಮಾಜದಲ್ಲಿ ಹೇಗಿದ್ದಾವೆ ನಾವೆಲ್ಲ ಅನ್ನೋದನ್ನ ನಮಗೆ ಪಾಠಗಳನ್ನ ಹೇಳ್ಕೊಡ್ತಾ ಇದೆ ಅಂತೇಳಿ ನಾನು ಅನ್ನಿಸ್ತೇನೆ. ಯಾವ ಸ್ವಾರ್ಥವೂ ಇಲ್ಲದೆ ಮರಗಳನ್ನೇ ತನ್ನ ಮಕ್ಕಳು ಅಂತ ಹೇಳಿ ಸಾಕಿ ಬೆಳೆಸಿ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನ ಇವತ್ತು ಸಾಲುಮರದ ತಿಮ್ಮಕ್ಕನವರು ಕೊಟ್ಟಿದ್ದಾರೆ.
ವಿಶ್ವಕ್ಕೆ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತಕ್ಕಂತ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಮಾನ್ಯ ಸಚಿವರು ಹೇಳಿದ್ರು ಪರಿಸರ ಇವತ್ತು ಎಷ್ಟು ನಾಶ ಆಗಿದೆ, ಪರಿಸರ ಯಾವ ಸ್ಥಿತಿಗೆ ತಲುಪಿದೆ, ಪ್ರಕೃತಿ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದನ್ನ ಸಚಿವರು ಹೇಳಿದರು. ಇವತ್ತು ಮಳೆ ನಮಗೆ ಬರಬೇಕಾದಂತಹ ಸಮಯದಲ್ಲಿ ಬರೋದಿಲ್ಲ, ಮಳೆ ಬರೋ ಕಡೆ ಬರೋದಿಲ್ಲ, ಸರ್ವೆ ನಂಬರ್ ಮೇಲೆ ಮಳೆ ಬೀಳುತ್ತೆ. ಸರ್ವೆ ನಂಬರ್ ಈ ಸರ್ವೆ ನಂಬರ್ ನೋಡಿಕೊಂಡು ಮಳೆ ಬೀಳ್ತದೆ. ಅಂತ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೇವೆ. ಕಾರಣ ಏನು? ನಮಗೆ ಹಸಿರು ಪದರ ಭೂಮಿಯ ಮೇಲೆ ಇರಬೇಕಾದಂಥದ್ದು ಕಡಿಮೆ ಆಗಿದೆ, ಗ್ರೀನ್ ಕವರ್ ಅಂತ ಕರೀತೇವೆ. ಇವತ್ತು ಭಾರತದಲ್ಲಿ ಗ್ರೀನ್ ಕವರ್ ಅಂತ ಏನು ಹೇಳ್ತೀವಿ, ಹಸಿರು ಪದರ ಏನಿದೆ ಅದು ಕೇವಲ 21% ಇದೆ, 21.7%. ಕರ್ನಾಟಕದಲ್ಲಿ ಇನ್ನೂ ಕಡಿಮೆ ಇದೆ, 21.2%. ಇನ್ನೂ ಕಡಿತಾನೆ ಇದ್ದಾರೆ, ಮರ ಕಡಿತಾನೆ ಇದ್ದಾರೆ, ಡಿಫಾರೆಸ್ಟ್ರೇಷನ್ ಆಗ್ತಾನೆ ಇದೆ. ಅದರ ಕಾರಣ ಏನಾಗಿದೆ ಅಂದ್ರೆ ಭೂಮಿಯ ಉಷ್ಣಾಂಶ ಜಾಸ್ತಿ ಆಗಿದೆ, ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಜಾಸ್ತಿ ಆಗಿದೆ. 1 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದ್ರು ಕೂಡ ಕೋಟ್ಯಾಂತರ ಏನು ಇನ್ಸೆಕ್ಟ್ಗಳು ಅವೆಲ್ಲ ಸತ್ತು ಹೋಗ್ತವೆ.